ಪ್ರಜ್ವಲ್ ರೇವಣ್ಣ ನನ್ನ ಸಂಪರ್ಕದಲ್ಲಿ ಇಲ್ಲ, ಆತ ಮೊದಲಿನಿಂದಲೂ ನನ್ನ ಸಂಪರ್ಕದಲ್ಲಿ ಇರಲಿಲ್ಲ, ಪಕ್ಷದ ಚಟುವಟಿಕೆಗಳ ಸಂದರ್ಭದಲ್ಲಿಯೂ ಸಂಪರ್ಕದಲ್ಲಿ ಇರಲಿಲ್ಲ ಅಂತ ಮೈಸೂರಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿದ್ದಾಗಲೇ ಪ್ರಜ್ವಲ್ ನನ್ನ ಸಂಪರ್ಕದಲ್ಲಿರಲಿಲ್ಲ, ಇನ್ನು ವಿದೇಶದಲ್ಲಿರುವಾಗ ಹೇಗೆ ನನ್ನ ಜೊತೆ ಸಂಪರ್ಕದಲ್ಲಿರ್ತಾನೆ? ಎಸ್ಐಟಿ ಅನವಶ್ಯಕವಾಗಿ ಕೆಲವರನ್ನ ಬಂಧಿಸ್ತಾ ಇದೆ. ದೇವರಾಜೇಗೌಡರನ್ನ ಒಂದು ತಿಂಗಳ ನಂತರ ಬಂಧಿಸಿದ್ದು ಯಾಕೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪ್ರಕರಣ ದಾಖಲಾಗಿ ಒಂದು ತಿಂಗಳ ನಂತರ ಬಂಧಿಸಿದ್ದು ಯಾಕೆ? ದೇವರಾಜೇಗೌಡರಿಂದ ಏನು ಮಾಹಿತಿ ಬೇಕಿದೆ? ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಮಾಹಿತಿನ, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದ ಮಾಹಿತಿನ, ಈ ಪ್ರಕರಣದ ಆಡಿಯೋ ತುಣುಕು ಬಿಡುಗಡೆ ಆಗ್ತಲ್ಲ ಅದರ ಮಾಹಿತಿನ ಅನ್ನುವ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಎಸ್, ಕುಮಾರಸ್ವಾಮಿ ಅವರಿಗೆ ಪ್ರಜ್ವಲ್ ಎಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಒಂದ್ ರೀತಿಯಾಗಿ, ನಾನು ರಾಜ್ಯದಲ್ಲಿದ್ದಾಗಲೇ ಕುಮಾರಸ್ವಾಮಿ ಅವರು ಪ್ರಜ್ವಲ್ ಅವರು ನನ್ನೊಟ್ಟಿಗಿರಲಿಲ್ಲ, ಮೊದಲಿನಿಂದಲೂ ನನ್ನ ಸಂಪರ್ಕದಲ್ಲಿರಲಿಲ್ಲ, ಪಕ್ಷದ ಚಟುವಟಿಕೆಗಳ ಸಂದರ್ಭದಲ್ಲಿಯೂ ಕೂಡ ಇರಲಿಲ್ಲ, ಈಗ ನನ್ನ ಸಂಪರ್ಕದಲ್ಲಿ ಇರ್ತಾರಾ ಅನ್ನುವಂತಹ ವಿಚಾರವನ್ನ ಹೇಳಿರುವಂಥದ್ದು. ಎಸ್ಐಟಿ ಅನವಶ್ಯಕವಾಗಿ ಕೆಲವರನ್ನ ಕರೆತಂದು ಬಂಧಿಸ್ತಾ ಇದೆ, ಬೇಕಾದವರನ್ನ ಬಂಧಿಸ್ತಾ ಇಲ್ಲ. ಈ ಅಶ್ಲೀಲ ವಿಡಿಯೋ ಪೆಂಡ್ರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರನ್ನ ಬಂಧಿಸಬೇಕಾಗಿತ್ತು, ಅದು ಮುಂಚಿತವಾಗಿಯೇ. ಆದರೆ ಇದೆಲ್ಲ ವೈರಲ್ ಆಗಿ ಸ್ಪ್ರೆಡ್ ಆದ ನಂತರ ಒಂದು ತಿಂಗಳ ಮೇಲೆ ಬಂಧಿಸಿದ್ದು ಯಾಕೆ? ಪ್ರಕರಣದ ದಾಖಲಾಗಿ ಒಂದು ತಿಂಗಳ ನಂತರ ಏನಕ್ಕೆ ಬಂಧಿಸಿದ್ದಾರೆ? ಅವರಿಂದ ಏನ್ ಮಾಹಿತಿ ಬೇಕಾಗಿದೆ? ವಿಡಿಯೋ ವೈರಲ್ ಬಗ್ಗೆ ಮಾಹಿತಿ ಏನಾದರೂ ಪಡಿಬೇಕಾ ಅವರಿಂದ? ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಪಡಿಬೇಕಾ? ಆದ್ರೆ ಇತ್ತೀಚೆಗೆ ಒಂದು ಆಡಿಯೋ ತುಣುಕನ್ನ ಬಿಡುಗಡೆ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ ಎನ್ನುವ ವಿಚಾರವನ್ನ. ಆಡಿಯೋ ತುಣುಕು ಬಿಡುಗಡೆ ಆಗಿತ್ತಲ್ಲ, ಅದರ ಬಗ್ಗೆ ಮಾಹಿತಿಯನ್ನ ಬಿಡುಗಡೆ ವಿಚಾರವಾಗಿ ಪಡಿಬೇಕಿತ್ತ ಅನ್ನುವಂತಹ ವಿಷಯವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಆದ್ರೆ ಸದ್ಯದ ಮಟ್ಟಿಗೆ ಯಾರ ಜೊತೆನೂ ಸಂಪರ್ಕದಲ್ಲಿ ಇಲ್ಲ ಅನ್ನುವಂಥದ್ದು ಪ್ರಜ್ವಲ್ ಅವರು ಈಗ ಕುಮಾರಸ್ವಾಮಿ ಅವರು ತಿಳಿಸ್ತಾ ಇರುವಂಥದ್ದು. ನೋಡೋಣ ಇನ್ನು ಎಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾರೆ, ಬರ್ತಾರ ರಾಜ್ಯಕ್ಕೆ ವಾಪಸ್ ಆಗ್ಲೇಬೇಕು ಯಾವತ್ತಿದ್ರು ಕೂಡ, ಏನಾಗುತ್ತಂತ ಕಾದಷ್ಟೇ ನೋಡ್ಬೇಕಾಗಿದೆ.